ಪರಂಪರೆಯನ್ನ ಬೆಳೆಸಂತ ವ್ಯಕ್ತಿ. ಅವರು ವಾಲ್ಮೀಕಿಯವರು ಬರೀ ರಾಮಾಯಣ ರಚಿಸಲಿಲ್ಲ, ಅವರು ಸಾಮಾಜಿಕ ಚಿಂತಕರಾಗಿದ್ರು, ಆಮೇಲೆ ಸಮಾಜ ಸುಧಾರಕರಾಗಿದ್ರು, ಚರಿತ್ರಕಾರರಾಗಿದ್ರು, ಶಿಕ್ಷಣ ತಜ್ಞರು, ರಾಜನೀತಿ ತಜ್ಞರು, ಆಮೇಲೆ ತತ್ವಜ್ಞಾನಿಗಳು, ಆದಿಕವಿ. ನಾನು ಈ ಸಂದರ್ಭದಲ್ಲಿ ಏನು ವಾಲ್ಮೀಕಿ ಅವರು ಇಷ್ಟೆಲ್ಲ ಏನು ತಮ್ಮ ಒಂದು ದಿವ್ಯ ಜ್ಞಾನದಿಂದ ಏನು ತಮ್ಮ ತತ್ವಗಳನ್ನ ಪೀಳಿಗೆಗೆ ಒಯ್ತಾ ಹೋದ್ರು, ಈ ಸಂದರ್ಭದಲ್ಲಿ ನಾನು ಅಲಗಲಿಯ ಬೇಡರನ್ನ ನೆನೆಸ್ಕೊಳ್ಬೇಕಾಗ್ತದೆ. ಅಲಗಲಿಯ ಬೇಡರು ಸ್ವಾತಂತ್ರ್ಯಕ್ಕೆ ಎಷ್ಟು ಹೋರಾಟ ಮಾಡಿದ್ರು ಅದ್ರ ಒಂದು ಸನ್ನಿವೇಶ ನಾನು ಈ ಕ್ಷಣದಲ್ಲಿ ಹೇಳ್ತೇನೆ. ಅಲಗಲಿ ಬೇಡರು ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತದೆ ಅಂದ್ರೆ ಶಸ್ತ್ರಾಸ್ತ್ರ ಕಾಯ್ದೆ ಅಂತ ಹುಟ್ಟುತ್ತದೆ, ಶಸ್ತ್ರಾಸ್ತ್ರ ಕಾಯ್ದೆ ಕಾಯ್ದೆ ರೂಲ್ಸ್ ತರ್ತದೆ. ಏನು ಅಂತಂದ್ರೆ ಶಸ್ತ್ರಾಸ್ತ್ರನ್ನ ಏನು ನಾವು ಆಯುಧಗಳನ್ನ ಒಂದ್ಬಿಟ್ಟಿದ್ರೆ ಬ್ರಿಟಿಷ್ ಸರ್ಕಾರದ ಅನುಮತಿ ಪಡಿಬೇಕು ಅಂತ. ಅದನ್ನ ಓದೋದಕ್ಕೆ ಅದನ್ನ ಆ ಕಾಯ್ದೆಯನ್ನು ತಿಳಿಸೋಕೆ ಅಲಗಲಿಗೆ ಹೋಗ್ತಾರೆ ಬ್ರಿಟಿಷರು. ಅವಾಗ ಒಂದು ಬಹಳ ದೊಡ್ಡ ಊರೇನಲ್ಲ ಆಗಿನ ಕಾಲದಲ್ಲಿ ಒಂದು 2,000 ಜನಸಂಖ್ಯೆ ಇರ್ತಕ್ಕಂಥ ಊರು ಅಲಗಲಿ, ಅಲ್ಲಿ ಹೋಗಿ ಕಾಯ್ದೆಯನ್ನು ಓದುವಾಗ ಒಬ್ಬ ಆ ಗ್ರಾಮದ ಒಬ್ಬ ವೀರ ಹೇಳ್ತಾನೆ, ನೀನು ನಿಮ್ಮ ಸರ್ಕಾರ ಆಯುಧವನ್ನ ಇಟ್ಕೊಳ್ಳಿ ಪರ್ಮಿಷನ್ ತಗೊಳ್ತಿರಂದ್ರೆ ಬೇಡರಿಗೆ ಆಯುಧ ಮಡದಿದ್ದಂಗೆ ಪತ್ನಿ ಇದ್ದಂಗೆ ಅದನ್ನ ಪರ್ಮಿಷನ್ ತಗೊಂಡ್ರೆ ನಾವು ಮುಂದೆ ಮದುವೆ ಆಗಬೇಕಂದ್ರೆ ನಿಮ್ ಪರ್ಮಿಷನ್ ತಗೊಳ್ಬೇಕಾಗ್ತದೆ, ಇದು ತಪ್ಪು ಅಂತ ಅವ್ರು ಹೋರಾಟ ಮಾಡ್ತಾರೆ. ಸ್ವಾತಂತ್ರ್ಯಕ್ಕೋಸ್ಕರ ಸ್ವಾತಂತ್ರ್ಯ ಭಾರತ ದೇಶದ ಸ್ವಾತಂತ್ರ್ಯಕ್ಕೆ ಅಲಗಲೇ ಬೇಡರು ಒಂದು ಸುವರ್ಣಾಕ್ಷರದಲ್ಲಿ ಬಂದಿರತಕ್ಕಂತ ಒಂದು ಏನದು ಸನ್ನಿವೇಶ ಅದನ್ನ ಈ ಕ್ಷಣದಲ್ಲಿ ನಾನು ಪ್ರಸ್ತಾಪ ಮಾಡಲು ಇಷ್ಟಪಡ್ತೀನಿ.